बेडक्या चिकोडी या प्रमुख मार्गावरील कागेमळा फाटाजवळील कल्लाप्पा गावडे यांच्या मळ्यापासून ते काड सिद्धेश्वर देवालयाला जाणारा कुमार बेडगे यांच्या मळ्यापर्यंत हा सुमारे 1.86 किलोमीटर अंतराचा पानंद रस्ता खडीकरण व डांबरीकरण कामासाठी माजी खासदार प्रकाश हुक्केरी व विद्यमान आमदार गणेश हुक्केरी यांच्या विशेष प्रयत्नाने शासनाच्या लोकोपयोगी खात्याच्या वतीने अपेंडिक्स ई या योजने अंतर्गत तब्बल 1 कोटीचा निधी मंजूर केला असून या कामाची सुरुवात नेट जिल्हा पंचायत सदस्य सुदर्शन खोत यांच्या प्रमुख उपस्थितीत करण्यात आला. यावेळी जेसीबी मशीन पूजन सुदर्शन खोत व परिसरातील शेतकऱ्यांच्या हस्ते करण्यात आले. तर श्रीफळ हाल शुगरचे माजी संचालक बाबन्ना खोत, बीएस पदवीपूर्व महाविद्यालयाचे उपाध्यक्ष तात्यासाहेब खोत, ज्येष्ठ नागरिक जिन्नप्पा नागावे, निवृत्त शिक्षक आर बी खोत, शीतल वडेरनेस, सचिन खोत यांनी वाढवले. यावेळी सुरेश खोत, सुरेश जयकर, भास्कर फकीरे, विजय देसाई, बाबू बळनावर, सुनील सौदत्ते, सुभाष नागावे, बाहुबली नागावे, एस ए गोरवाडे, महावीर पारिस खोत, शीतल गोरवाडे, कल्लाप्पा हिरिकुडे, शांतीनाथ कुंठोळे, माहळू गावडे यांच्यासह शेतकरी ग्रामस्थ मोठ्या संख्येने उपस्थित होते. ಮಾಜಿ ಸಂಸದರಾದಂತಹ ಪ್ರಕಾಶ್ ಅಣ್ಣ ಹುಕ್ಕೇರಿಯವರ ಒಂದು ಆಶೀರ್ವಾದದಿಂದ ಹಾಗೂ ಚಿಕ್ಕೋಡಿ ಸದಲ್ಗಾದ ಜನಪ್ರಿಯ ಶಾಸಕರಾದಂಥ ಯುವ ಶಾಸಕರಾದಂಥ ಗಣೇಶ್ ಅಣ್ಣ ಹುಕ್ಕೇರಿಯವರ ಒಂದು ಪ್ರಯತ್ನದಿಂದ ಈ ಶಮಣೇವಾಡಿ ಗ್ರಾಮದ ಒಂದು ಕಲ್ಲಪ್ಪ ಗಾವಡೆ ತೋಟದಿಂದ ನಮ್ಮ ಕಾಡಸಿದ್ದೇಶ್ವರ ದೇವಸ್ಥಾನದ ಮುಖಾಂತರ ಕುಮಾರ್ ಬೇಡ್ಗೆಯವರ ತೋಟದವರೆಗೆ ಸುಮಾರು 1.86 ಕಿಲೋಮೀಟರ್ ರಸ್ತೆಯ ಒಂದು ಡಾಂಬರೀಕರಣ ನಿರ್ಮಾಣ ಕಾರ್ಯದ 1.86 ಈ ಒಂದು ರಸ್ತೆ ಅಭಿವೃದ್ಧಿ ಕಾರ್ಯದ ಒಂದು ಪೂಜೆಯನ್ನು ನಾವು ಅಮೌಂಟ್ ನೆರವೇರಿಸಿದ್ದೀವಿ. ಈ ಕಾಮಗಾರಿಯ ಅಂದಾಜು ವೆಚ್ಚ 100 ಲಕ್ಷ ಅಂದರೆ 1 ಕೋಟಿ ರೂಪಾಯಿ ಇದ್ದು ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಅಪೆಂಡಿಕ್ಸ್ ಇಯಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಕಾಮಗಾರಿಯನ್ನು ನಮ್ಮ ಊರಿನವರೇ ಆದಂತಹ ಗುತ್ತಿಗೆದಾರರಾದಂತಹ ತಾತ್ಯಾಸಾಬ್ ಚೌಗ್ಲಿ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹಳ ದಿನಗಳಿಂದ ಈ ಒಂದು ಭಾಗದ ರೈತರಿಗೆ ರಸ್ತೆಯ ಅನಾನುಕೂಲತೆ ಆಗ್ತಾ ಇತ್ತು. ಪ್ರಕಾಶ್ ಅಣ್ಣ ಹುಕ್ಕೇರಿಯವರಿಗೆ ಹಾಗೂ ಶಾಸಕರಾದಂಥ ಗಣೇಶ್ ಹುಕ್ಕೇರಿಯವರಿಗೆ ಮೇಲಿಂದ ಮೇಲೆ ಈ ರೈತರು ಹಾಗೂ ನಾವೆಲ್ಲರೂ ಕೂಡಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗ ಈ ಕಾಮಗಾರಿ ಮಂಜೂರಿಯಾಗಿದ್ದು ಇವತ್ತು ಈ ಕಾಮಗಾರಿ ಪೂಜೆಯನ್ನು ಎಲ್ಲ ರೈತರನ್ನು ತೆಗೆದುಕೊಂಡು ನಾವು ಇವತ್ತು ಮಾಡ್ತಾ ಇದ್ದೀವಿ. ನಿಜವಾಗಿ ಶಾಸಕರಾದಂಥ ಗಣೇಶ್ ಅಣ್ಣ ಹುಕ್ಕೇರಿಯವರು ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಅವ್ರಿಗೆ ಬರಲಿಕ್ಕೆ ಆಗಿಲ್ಲ. ಅವ್ರು ಹೇಳಿದರು ಎಲ್ಲ ರೈತರನ್ನು ಕರ್ಕೊಡಿ, ಊರಿನ ಎಲ್ಲ ಮುಖಂಡರನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಕರ್ಕೊಂಡು ಈ ಕಾಮಗಾರಿಯ ಪೂಜೆಯನ್ನು ಮಾಡಿರಿ ಅಂತ ಹೇಳಿದರು. ಆ ಪ್ರಕಾರ ನಾವು ಇವತ್ತು ಈ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಆಯ್ತು.